ಮಹಾತ್ಮಾ ಗಾಂಧೀಜಿಯವರ ಧರ್ಮ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಹೋಗ್ತಿರೋದು ಹೌದು. ಮಹಾತ್ಮಾ ಗಾಂಧೀಜಿಯವರು ಅವತ್ತೇ ಹೇಳಿದ್ರು ಕಾಂಗ್ರೆಸ್ಸಿಗೆ ಮರ್ಯಾದೆಯಿಂದ ಕಾಂಗ್ರೆಸ್ಸಿನ ವಿಸರ್ಜನೆ ಮಾಡಿ ಅಂತ. ಮಹಾತ್ಮಾ ಗಾಂಧಿಯವರು ಹೇಳಿದಂಥ ಮಾತು ಅವತ್ತು ಕಾಂಗ್ರೆಸ್ ಕೇಳಲಿಲ್ಲ. ಇವತ್ತು ನರೇಂದ್ರ ಮೋದಿ ಬಂದ ನಂತರ ಆ ಕಾಂಗ್ರೆಸ್ ವಿಸರ್ಜನೆ ಆಗ್ತಾ ಇದೆ. ಅಂದು ಗಾಂಧಿ ಹೇಳಿದ ಮಾತು ಇಂದು ಮೋದಿ ಅದನ್ನು ಜಾರಿಗೆ ತರ್ತಾ ಇದ್ದಾರೆ. ಇದರಲ್ಲಿ ಯಾವ ಅನುಮಾನ ಇರಲಿಲ್ಲ. ಧರ್ಮ ಅಂದ್ರೇನು? ಧರ್ಮ ಮಾನವೀಯತೆ. ಧರ್ಮದ ಬಗ್ಗೆ ಕಾಂಗ್ರೆಸ್ನವರು ಮುಸಲ್ಮಾನರು ಕ್ರಿಶ್ಚಿಯನ್ರು ಅಂತ ಹಿಂದೂಗಳು ಅಂತ ಧರ್ಮವನ್ನು ಒಡೆದ್ಬಿಟ್ರು. ಹಾಗೆ ಧರ್ಮದ ಹೆಸರಿನಲ್ಲೇ ಮಾಡಬೇಕು ಅಂದರೆ ಎಲ್ಲ ಪಾಕಿಸ್ತಾನಕ್ಕೆ ಹೋಗಬೇಕಿತ್ತು. ಆದರೆ ಇನ್ನೂ ಕೆಲವರು ಆ ಮತಾಂಧ ಮುಸಲ್ಮಾನರು, ನಾನು ಎಲ್ಲ ಮುಸಲ್ಮಾನರಿಗೂ ಹೇಳಲ್ಲ, ಮತಾಂಧ ಮುಸಲ್ಮಾನರು ಇವತ್ತು ದೇಶದಲ್ಲಿ ಗಲಭೆಯನ್ನು ಮಾಡೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಗೂಂಡಾಗಿರಿ ಮಾಡೋಂಥ ಮುಸಲ್ಮಾನರು ಇದ್ದಾರೆ. ಎಲ್ಲ ಮುಸಲ್ಮಾನರಿಗೂ ಮತ್ತೆ ಹೇಳಲ್ಲ ನಾನು, ಗೂಂಡಾ ಮುಸಲ್ಮಾನರು ಇದ್ದಾರೆ. ಇಂಥ ಭಯೋತ್ಪಾದಕ ಮುಸಲ್ಮಾನರು, ಗೂಂಡಾ ಮುಸಲ್ಮಾನರು, ಮತಾಂಧ ಮುಸಲ್ಮಾನರಿಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟು 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 ದೇಶದಲ್ಲಿ ಕಾಂಗ್ರೆಸ್ ಇವತ್ತು ನಿರ್ನಾಮ ಆಯಿತು. ಯಾವ ರಾಜ್ಯದಲ್ಲಿ ಉಳಿದಿದೆ ಕಾಂಗ್ರೆಸ್ ಈಗ? ಹಂಗೂ ಹಿಂಗೂ ಕುಟು 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 ಅಂತ ಪಂಜಾಬಲ್ಲಿ ಇತ್ತು. ಮಾನ್ಯ ಸೋನಿಯಾ ಪ್ರಿಯಾಂಕಾ ಗಾಂಧಿಯರೇ ಅಲ್ಲಿ ಓಡಾಡಿದ್ದು. ಎಷ್ಟು ಸೀಟ್ ತಗೊಂಡ್ರು? ಉತ್ತರ ಪ್ರದೇಶದಲ್ಲಿ 207 ಸಭೆಗಳು ಮಾಡಿದ್ರು ಪ್ರಿಯಾಂಕಾ ಗಾಂಧಿ. 203 ಮಾಡಿದ್ರು ಮೋದಿಯವರು, 2 ಸೀಟ್ ತಗೊಂಡ್ರು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ದೇಶದಲ್ಲಿ ಮತಾಂಧತೆ, ಮುಸಲ್ಮಾನರ ಮತಾಂಧತೆ, ಉಗ್ರಗಾಮಿಗಳ ಮತಾಂಧತೆ, ಗೂಂಡಾ ಮುಸಲ್ಮಾನರ ಮತಾಂಧತೆ ಇವತ್ತು ದೇಶದಲ್ಲಿ ನಡೆಯಲ್ಲ. ನಿಜಕ್ಕೂ ಕೂಡ ಪ್ರಾಮಾಣಿಕವಾಗಿ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದ್ನಲ್ಲ ಆ ಧರ್ಮ ನಡೆಯುತ್ತೆ ವಿನಃ ಇವತ್ತು ಮತಾಂಧತೆ, ಗೂಂಡಾಗಿರಿ ನಮ್ಮ ದೇಶದಲ್ಲಿ ನಡೆಯಲ್ಲ. ಇವತ್ತು 4 ರಾಜ್ಯಗಳಲ್ಲಿ ಚುನಾವಣೆ ಏನು ನಡೆದಿದೆ, ಇದೇ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಪೂರ್ಣ ಬಹುಮತ ಭಾರತೀಯ ಜನತಾ ಪಾರ್ಟಿ ಬರ